ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ, ಕೆಎಎಸ್ ಪರೀಕ್ಷೆ ಜುಲೈ 21, 2024 ತಮ್ಮೆಲ್ಲರಿಗೂ ಡೇಟ್ ಗೊತ್ತಿದೆ ಅಂತ ಭಾವಿಸ್ತೇನೆ. ಭಾಳಷ್ಟು ಜನ ಏನು ಹೇಳ್ತಾ ಇದ್ದಾರೆ 2011 ಬ್ಯಾಚ್ನವರೆಗೂ ಕೂಡ ಅವಕಾಶ ಕೊಡ್ತಾರೆ, ಸೊ ಡೇಟ್ ಮುಂದಕ್ಕೆ ಹೋಗ್ಬೋದು ಅಂತ ಡೌಟ್ ಇದೆ. ಬಟ್ ಸದ್ಯಕ್ಕೆ ಗೊತ್ತಿಲ್ಲ, 99% ಟಿಲ್ ಡೇಟ್ ಇವತ್ತಿನವರೆಗೂ ಎಕ್ಸಾಮು ಇದೇ ಡೇಟಿಗೆ ನಡೆಯುತ್ತೆ ಅಂದ್ಕೊಂಡು ತಾವೆಲ್ಲರೂ ಪ್ರಿಪ್ರೇಷನ್ ಮಾಡಿ, ನಮ್ಮ ಪ್ರಿಪ್ರೇಷನ್ ಇದೇ ಡೇಟಿಗೆ ಅಂದ್ಕೊಂಡು ಮಾಡ್ತಾ ಇರಬೇಕು. ಸೊ ಇವತ್ತಿನ ಒಂದಿನ ಕೌಂಟ್ ಮಾಡಿದ್ರೆ ಅರೌಂಡ್ 41 ಡೇಸ್, ನಾನು ವಿಡಿಯೋ ಮಾಡ್ತಿರೋ ದಿನದಿಂದ ಹಿಡ್ಕೊಂಡು 41 ದಿನಗಳ ಕಾಲ ಇದೆ. ಸೊ ಇಷ್ಟು ದಿನಗಳಲ್ಲಿ ತಾವು ಇನ್ನೂ ಪ್ರಿಪ್ರೇಷನ್ ತುಂಬಾ ಮಾಡ್ಬೋದು, ಇನ್ನೂ ಭಾಳಷ್ಟು ಸಿಲೆಬಸ್ಸನ್ನು ಕವರ್ ಮಾಡ್ಬೋದು. ಸೊ ನಾನು ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ. ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಒಂದಿಷ್ಟು ಟ್ರಿಕ್ಸ್ ಕೊಡೋಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಟ್ರಿಕ್ಸ್. ಓಕೆ, ಸೊ ಇದು ನಿಮ್ಮ ಒಂದು ಪರೀಕ್ಷಾ ಪ್ರಿಪ್ರೇಷನ್ದಲ್ಲಿ ಭಾಳಷ್ಟು ಬದಲಾವಣೆ ಆಗಲಿದೆ ಅಂತೇಳಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಟ್ರಿಕ್ಸ್ ಅಂತ ಬಂದರೆ, ಫಸ್ಟ್ ನಿಮಗೆ ಸಿಲೆಬಸ್ ಗೊತ್ತಿದೆ ಅಂತ ಭಾವಿಸ್ತೀನಿ ನಾನು. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆಗಳು 40 ಪ್ರಶ್ನೆಗಳಿರುತ್ತೆ ಪೇಪರ್ ಒನ್ನಲ್ಲಿ, ಅಂದರೆ 80 ಮಾರ್ಕ್ಸ್ ಇಷ್ಟು ಬರೋಲ್ಲ, 40 ಬರೋಲ್ಲ, ಒಂದು 20-30 ಕ್ವೆಶನ್ಸ್ ಬರುತ್ತೆ. ಹೇಳೋಕ್ಕಾಗಲ್ಲ, ಕರೆಂಟ್ ಅಫೇರ್ಸ್ ಅಲ್ಲ, ಆಮೇಲೆ 40 ಬಂದರೂ ಬರ್ಬೋದು, ಏನೂ ನಿರೀಕ್ಷೆ ಮಾಡೋಕ್ಕಾಗಲ್ಲ, ಬಟ್ ಮ್ಯಾಕ್ಸಿಮಮ್ ಇದು. ನೆಕ್ಸ್ಟ್ ಮಾನವಿಕ ವಿಷಯಗಳು ಅಂದರೆ ಸಂವಿಧಾನ, ಹಿಸ್ಟ್ರಿ, ಜಿಯೋಗ್ರಫಿ ಅವೆಲ್ಲ 60 ಪ್ರಶ್ನೆಗಳು, 120 ಮಾರ್ಕ್ಸ್. ಸೊ ಟೋಟಲ್ 200 ಆಯಿತು. ತಮಗೆಲ್ಲ ಸಿಲೆಬಸ್ ಗೊತ್ತಿದೆ ಅಂದ್ಕೊಂಡು ನಾನು ವೇಗವಾಗಿ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಪೇಪರ್ 2 ಅಂತ ಬಂದರೆ, ಇಲ್ಲಿ ಕೂಡ ಕರ್ನಾಟಕ ರಾಜ್ಯದ ಪ್ರಚಲಿತ ಘಟನೆಗಳು, ಆರ್ಥಿಕ ಸಮೀಕ್ಷೆ, ಆಮೇಲೆ ಬಜೆಟು, ಅಲ್ಲಿ ಒಂದು 20-30 ಕ್ವೆಶನ್ಸ್ ಅಂದರೆ ಇರುತ್ತೆ. ಸೊ ಮ್ಯಾಕ್ಸಿಮಮ್ 40 ಕ್ವೆಶನ್ಸ್, 80 ಮಾರ್ಕ್ಸು. ಆಮೇಲೆ ಪರಿಸರ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಮಾನಸಿಕ ಸಾಮರ್ಥ್ಯ 60 ಅಂದರೆ 120 ಮಾರ್ಕ್ಸ್. ಸೊ ಇದು ಪ್ರಿಲಿಮ್ಸ್. ಓಕೆ, ಸೊ ಇದು ಪ್ರಿಲಿಮ್ಸ್. ಭಾಳಷ್ಟು ಜನ ಏನು ಮಿಸ್ಟೇಕ್ ಮಾಡ್ತೀರಾ, ಏನು ನಿಮಗೆ ಟ್ರಿಕ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ, ಒಂದೇ ಟ್ರಿಕ್ಸ್ ನೆನ್ಬಿಟ್ಕೊಳ್ಳಿ. ಫಸ್ಟ್ ಆಫ್ ಆಲ್, ಕಟ್ ಆಫ್ ತಿಳ್ಕೋಬೇಕು. ಕಟ್ ಆಫ್ ವೆರಿ ಇಂಪಾರ್ಟೆಂಟ್. ಭಾಳ ಜನ ಏನು ಮಾಡ್ತೀರಾ, 400 ಮಾರ್ಕ್ಸ್ ಇದೆಯಲ್ಲ, ಸೊ 400-400 ಅಟೆಂಡ್ ಮಾಡ್ತೀರಾ ಅಂದರೆ 200-200 ಕ್ವೆಶನ್ ಅಟೆಂಡ್ ಮಾಡಿ ಬಂದುಬಿಡ್ತೀರಿ. ಹಂಗಾಗಲ್ಲ, 0.25 ನೆಗೆಟಿವ್ ಇರುತ್ತೆ. ಸೊ ಯಾವಾಗಲೂ ನಾನು ಹೇಳ್ತೀನಲ್ಲ ಇದನ್ನ ನೆನ್ಪಿಟ್ಕೊಳ್ಳಿ, 70-80 ಕ್ವೆಶನ್ಸ್ ಮ್ಯಾಕ್ಸಿಮಮ್ ನೀವು ಅಟೆಂಡ್ ಮಾಡ್ಬೇಕು ಫಸ್ಟ್ ಪೇಪರಲ್ಲಿ. ಸೆಕೆಂಡ್ ಪೇಪರ್ಲ್ಲೂ ಅಷ್ಟೇ 70-80 ಕ್ವೆಶನ್ಸ್ ಮ್ಯಾಕ್ಸಿಮಮ್ ಅಟೆಂಡ್ ಮಾಡ್ಬೇಕು, ಅದಕ್ಕಿಂತ ಹೆಚ್ಚಿಗೆ ಅಟೆಂಡ್ ಮಾಡೋಕೆ ಬರಲ್ಲ. ನಿಮಗೆಲ್ಲ 100% ಗೊತ್ತಿದ್ರೆ ಅಟೆಂಡ್ ಮಾಡಿ, ಅದ್ರಾಗೇನು ಸಮಸ್ಯೆ ಇಲ್ಲ. ಬಟ್ ಕೆ ಎಸ್ ಕ್ವೆಶನ್ ಪೇಪರ್ ಈಸಿ ಇರಲ್ಲ, ಕೆ ಪಿ ಎಸ್ ಸಿ ಮೈಂಡ್ ಸೆಟ್ ಏನಂತ ನಮಗೆ ಗೊತ್ತು. ಹೀಗಾಗಿ ಮ್ಯಾಕ್ಸಿಮಮ್ 80 ಕ್ವೆಶನ್ ಇದ್ದ ಮೇಲೆ ಅಟೆಂಡ್ ಮಾಡಪ್ಲೇ ಇಲ್ಲ. ಸರ್, ಕಟ್ ಆಫ್ ಹೆಂಗೆ ನಿಲ್ಲುತ್ತೆ ನೋಡಿ, ಜಿ ಎಮ್ಗೆ ಎಲ್ಲ ಹೋದ ಸಲ ಪ್ರತಿ ಸಲ 180 ಮ್ಯಾಕ್ಸಿಮಮ್, 180. ಇದು ಜಿ ಎಮ್ಗೆ ಜನರಲ್ ಕಡೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನು 3A, 3B, 2A, 2B ಎಲ್ಲ ಇದ್ರ ಕೆಳಗಡೆ ವುಮೆನ್ಸ್ ಎಲ್ಲ ತುಂಬ ಕಡಿಮೆ ನಿಲ್ಲುತ್ತೆ, 120, 130, 140, 160. ಸೊ ಇದೇ ರೇಂಜಲ್ಲಿ ಇರುತ್ತೆ. ಹೀಗಾಗಿ ಸೊ ನೀವು ಎಲ್ಲ ಕ್ವೆಶನ್ ಅಟೆಂಡ್ ಮಾಡೋಕೆ ಹೋದರೆ ನೀವು ಇಷ್ಟು ಸ್ಕೋರ್ ಮಾಡಲ್ಲ, ನಾನು ಗ್ಯಾರಂಟಿ ಕೊಡ್ತೀನಿ. ಭಾಳ ಜನ ಹೊಸಬ್ರು ಏನು ಮಾಡ್ತಾರೆ ಗೊತ್ತಿರಲಿಲ್ಲ, ನಿಮ್ಗೆ ಕಟ್ ಆಫ್ ಸೊಮ್ಮೆ ಎಲ್ಲ ಹಾಕಿ ಬಂದುಬಿಡ್ತೀವಿ. ಈ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಹಣೆಬರನೇ ಇಷ್ಟೇ, ಅಟೆಂಪ್ಟ್ ಮಾಡಿದ್ರೆ ನಿಮ್ಗೆ ಅಟೆಂಪ್ಟ್ ಹಾಕು ಹಾಕು ಅಂತೇಳಿ. ಸೊ ಈ ಪರೀಕ್ಷೆಯಲ್ಲಿ ಈ ಥರ ಬಹು ಆಯ್ಕೆ ಪ್ರಶ್ನೆಗಳ ಪರೀಕ್ಷೆಯಲ್ಲಿ ನೀವು ಎಷ್ಟು ಹಾಕ್ತಿರೋ ಅಂತ ಮೇಲೆ ನಿಮ್ಮ ಜಾಬ್ ನಿರ್ಧಾರ ಆಗಲ್ಲ. ಎಷ್ಟು ಹಾಕಲ್ಲ, ಎಷ್ಟು ಕಾಲು ಹಿಂದೆ ಹಿಡಿದ್ರಿ, ಎಷ್ಟು ಸರ್ಕೊಂತೀರೋ ಅನ್ನೋದ್ರ ಮೇಲೆ ನಿಮ್ಮ ಜಾಬ್ ನಿರ್ಧಾರ ಆಗುತ್ತೆ. ಕ್ಲಿಯರ್ ಇದೆಯಾ? ಸೊ ಸುಮ್ಮನೆ ಅಟೆಂಪ್ಟ್ ಮಾಡೋಕೆ ಹೋಗ್ಬೇಡಿ. ಮ್ಯಾಕ್ಸಿಮಮ್ 70 ಅಲ್ಲ 80 ಕ್ವೆಶನ್ ಪೇಪರ್ ಈಸಿ ಇದ್ರೆ 80 ಲಾಸ್ಟ್. 100 ಗೊತ್ತಿದ್ರೆ ಯಾರಿಗೂ ಗೊತ್ತಿರಲ್ಲ, ಗೊತ್ತಿದ್ರೆ ಹಾಕಿ ಏನೂ ಸಮಸ್ಯೆ ಇಲ್ಲ. ಬಟ್ ಗೊತ್ತಿಲ್ಲದೆ ಸುಮ್ಮನೆ ಗೆಸ್ ಮಾಡೋದು, ಏನೋ ಒಂದು ಮಾಡೋದು, ಹಂಗೆ ಮಾಡೋಕೆ ಹೋಗ್ಬೇಡಿ. ಸೊ ಇದು ಸುಮ್ಮನೆ ಬೇರೆ ಬೇರೆ ಯಾವುದೇ ಪರೀಕ್ಷೆ ಥರ ಅಲ್ಲ, ಕ್ವೆಶನ್ ಪೇಪರ್ ಈಸಿ ಇರಲ್ಲ, ಟಫ್ ಇರುತ್ತೆ. ಸೊ ಕಾಂಪಿಟೇಷನ್ ಭಾಳ ಇರುತ್ತೆ. ಜಸ್ಟ್ ನಿಮ್ಮದು ಕಟ್ ಆಫ್ 180 ಇಟ್ಕೊರಿ. ನೀವು 180 ಸ್ಕೋರ್ ಮಾಡಿದ್ರೆ ಸೇಫ್, ಮತ್ತು ನಿಮ್ಮ ಕೆಟಗರಿ ಎಲ್ಲ ಇದ್ದರೂ ಕೂಡ 180 ಸ್ಕೋರ್ ಮಾಡಿದ್ರೆ ಸಾಕು. ಸೊ 180 ಕರೆಕ್ಟ್ ಮಾಡಬೇಕಾದ್ರೆ ನಿಮ್ಗೆ ಎಷ್ಟಾಗಬೇಕು, ಎಷ್ಟು ಕರೆಕ್ಟ್ ಆಗ್ಬೇಕ್ರಿ? 90 ಕರೆಕ್ಟ್ ಆಗ್ಬೋದು. 200 ಪ್ರಶ್ನೆಗಳಲ್ಲಿ, 200 ಪ್ರಶ್ನೆಗಳಲ್ಲಿ ನೀವು 90 ಕ್ವೆಶನ್ಸ್ ಕರೆಕ್ಟ್ ಮಾಡಿದ್ರೆ ಸಾಕು, ಗೊತ್ತಾಯ್ತಾ? ಇದಕ್ಕೆ ನೀವು ಒಂದು 120 ಅಟೆಂಡ್ ಮಾಡಿರ್ಬೇಕು. ಸೊ 100, 70 ಅಂದರೆ 140 ಕ್ವೆಶನ್ ಅಟೆಂಡ್ ಮಾಡಿದ್ರು ಸಾಕು. 140 ಕ್ವೆಶನ್ಸ್ ಅಟೆಂಡ್ ಮಾಡಿದ್ರು ಅದ್ರ ನೆಗೆಟಿವ್ ಗಿಟಿವ್ ತೆಗೆದ್ರು ನಿಮ್ಮದು 90-95 ಕ್ವೆಶನ್ಸ್ ಕರೆಕ್ಟ್ ಆಗ್ತಿದ್ರೆ ಮುಗಿದೋಯ್ತು, ಯು ಆರ್ ಸೇಫ್, ಸೇಫ್, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಈ ಥರ ಲೆಕ್ಕಾಚಾರ ಇರುತ್ತೆ, ಈ ಲೆಕ್ಕಾಚಾರ ಮರಿಬಾರ್ದು, ತಮಗೆ ಗೊತ್ತಿರಲಿ ಅಂತ ಒಂದೇ ಟ್ರಿಕ್ಸ್ ಕೊಡ್ತಾ ಇದೆ. ಸೊ ಎರಡನೇ ಟ್ರಿಕ್ ನೋಡಿ, ನೆಕ್ಸ್ಟು ಎರಡನೇ ಟ್ರಿಕ್ಸ್ ಹೇಳೋಕ್ಕಿಂತ ಮುಂಚೆ, ಪ್ರಚಲಿತ ಘಟನೆಗಳಿಗೆ 4 ಪ್ರಶ್ನೆ ಪತ್ರಿಕೆಗಳು ನಾನು ರೆಡಿ ಮಾಡಿ. ಓಕೆ, 2 ಪ್ರಶ್ನೆ ಪತ್ರಿಕೆಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಘಟನೆಗಳು, 2 ಪ್ರಶ್ನೆ ಪತ್ರಿಕೆಗಳು ಆರ್ಥಿಕ ಸಮೀಕ್ಷೆ ಅಂದರೆ ಪೇಪರ್ 1, ಪೇಪರ್ 2. ನಾನು ನಿಮಗೆ ಈಗಲೇ ಸಿಲೆಬಸ್ ತೋರಿಸಿದ್ದಲ್ಲ ಇಲ್ಲಿ, ಇದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂಗೆ 2 ಕ್ವೆಶನ್ ಪೇಪರ್ಸ್ ಇದೆ, ಅಂದರೆ 200 ಕ್ವೆಶನ್ಸ್ ಇದೆ. ನೆಕ್ಸ್ಟ್ ಇಲ್ಲಿ ರಾಜ್ಯ ಪ್ರಮುಖ ಘಟನೆಗಳು ಆರ್ಥಿಕ ಸಮೀಕ್ಷೆ ಇದಕ್ಕೆ ಸಂಬಂಧಪಟ್ಟಂಗೆ 200 ಕ್ವೆಶನ್ಸ್. ಟೋಟಲ್ 400 ಕ್ವೆಶನ್ಸ್ ನಾನು ರೆಡಿ ಮಾಡಿದ್ದೀನಿ, ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ. ಸೊ ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ, ಇದರ ಸದುಪಯೋಗ ಪಡಿಸ್ಕೊಳ್ಳಿ. 60 ರುಪೀಸ್ ಅಂದರೆ ಪ್ರತಿ ಪ್ರಶ್ನೆ ಪತ್ರಿಕೆಗೆ 60 ರೂಪಾಯಿ.
ಪಿ ಡಿ ಎಫ್ ಇದೆ. ಸೊ ಇದು ವಾಟ್ಸಪ್ ನಂಬರು, ದಯವಿಟ್ಟು ಯಾರು ಕಾಲ್ ಮಾಡಬೇಡಿ, ಜಸ್ಟ್ ಮೆಸೇಜ್ ಮಾಡಿ ಸರ್ ಜಸ್ಟ್ ಕರೆಂಟ್ ಅಫೇರ್ಸ್ ಅಂತ ನೀವು ಟೈಪ್ ಮಾಡಬೇಕು, ನಾ ಎಲ್ಲ ಕಳಿಸ್ತೀನಿ, ನೀವು ಅವಾಗ 60 ರುಪೀಸ್ ಫೋನ್ಪೇ ಮಾಡಬೇಕು. ಕ್ಲಿಯರ್ ಇದೆಯಾ? ಸೊ 4 ಪ್ರಶ್ನೆ ಪತ್ರಿಕೆಗಳು ಸಿಗುತ್ತೆ ವಿತ್ ಕೀ ಆನ್ಸರ. ಫಸ್ಟ್ 100 ಕ್ವಶನ್ಸ್ ಆದಮೇಲೆ ಲಾಸ್ಟ್ ಕೀ ಆನ್ಸರ್ಸ್ ಇದೆ. ದಯವಿಟ್ಟು ಕ್ವಶನ್ ಪೇಪರ್ ಫಸ್ಟ್ ಸಾಲ್ವ್ ಮಾಡಿ, ನೀವು ಆಲ್ರೆಡಿ ಕರೆಂಟ್ ಅಫೇರ್ಸ್ ಓದ್ತಿರ್ತೀರ, ಸಾಲ್ವ್ ಮಾಡಿ ಆಮೇಲೆ ಲಾಸ್ಟಿಗೆ ಆನ್ಸರ್ ಕೊಡಿ ಆಯಿತಾ. ಕೀ ಆನ್ಸರ್ಸು ಪ್ರತಿ 100 ಕ್ವಶನ್ ಆದಮೇಲೆ ಇದೆ, ಇದ್ರ ಸದುಪಯೋಗ ಪಡಿಸ್ಕೊಳ್ಳಿ. ಈ ನಂಬರ್ ತೊಗೊಳ್ಳಿ, ನನ್ನ ವಾಟ್ಸಪ್ಗೆ ನಂಬರ್ಗೆ ಜಸ್ಟ್ ಮೆಸೇಜ್ ಮಾಡಿ, ದಯವಿಟ್ಟು ಕಾಲ್ ಮಾಡಬೇಡಿ. ಒಂದು ಪ್ರಶ್ನೆ ಪತ್ರಿಕೆ 15 ರೂಪಾಯಿ, 60 ರೂಪೀಸ್ ಬಾಳೆನಲ್ಲ. ಒಂದು ಸ್ನ್ಯಾಕ್ಸ್ ತಿಂದರೆ ಎಲ್ಲರೂ ಹೋಗಿ, ವಡಾಪಾವ್ ತಿಂದರೆ 60 ರೂಪಾಯಿ ಹೋಗ್ತೈತಿ. ಈ ಕ್ವಶನ್ ಪೇಪರ್ ಬಿಡಿಸ್ಕೊಂಡು ತುಂಬಾ ವಿಷಯಗಳು ಕವರ್ ಆಗಿದೆ. ಓಕೆ, ಸೊ ಈಗ ಎರಡನೇ ಟ್ರಿಕ್ಸ್ ಮಾತಾಡ್ತೇನೆ, ಸೆಕೆಂಡ್ ಟ್ರಿಕ್ಸಿಗೆ ಬರೋ. ಟ್ರೆಂಡಿಂಗ್ ಸಬ್ಜೆಕ್ಟ್ ಅಂತಿದೆ, ಒಂದು ನಿಮಿಷ ಎರೇಜ್ ಮಾಡ್ತೀನಿ ತಡೀರಿ ಎಲ್ಲ. ಸೊ ಇಷ್ಟು ತನಕ ಕಟ್ ಆಫ್ ಬಗ್ಗೆ ತಿಳ್ಕೊಂಡ್ವಿ. ಒಂದನೇ ಟ್ರಿಕ್ ಏನಪ್ಪ ಅಂದರೆ ಕಟ್ ಆಫ್ ಬಗ್ಗೆ ಅರಿವಿರಬೇಕು, ಅದನ್ನು ನೋಡಿ ಹಾಕಬೇಕು ಅಂತ ನಾನು ಹೇಳಿದೆ, ಮುಗಿತೀನಿ. ನೆಕ್ಸ್ಟ್ ಎರಡನೇದು ಟ್ರೆಂಡಿಂಗ್ ಅಂತ ಬರುತ್ತೆ, ಟ್ರೆಂಡಿಂಗ್ ಪ್ರವೃತ್ತಿ ಅಂತ ಕರೀತೀವಿ. ಟ್ರೆಂಡಿಂಗ್ ಅಂದ್ರೆ ಗೊತ್ತಾ, ಮುಂಚೆ 20 ವರ್ಷಗಳಿಂದ ಬೆಲ್ ಬಟಮ್ ಪ್ಯಾಂಟು ಫುಲ್ ಲೂಸ್ ಲೂಸ್ ಅಂಗಿ ಹಾಕೊತಿದ್ರು, ಈಗ ಟ್ರೆಂಡಿಂಗ್ ಚೇಂಜ್ ಆಗಿದೆ. ಈಗೆಲ್ಲ ಪೆನ್ಸಿಲ್ ಕಟ್ ಪ್ಯಾಂಟು, ಫುಲ್ಲು ಟೈಟ್ ಶರ್ಟು, ಕೂದಲ ಮೇಲೆ ಇಲ್ಲಿ ಕೂದಲ್ದಾಗ ಮೇಲೆ ಮೆಣಸಿನ್ಕಾಯಿ ಪುಡಿ, ಅರಿಶಿನ ಪುಡಿ ಹಾಕೊಂಡು ತಿರುಗಾಡ್ತಾವಲ್ಲ, ಚಿಲ್ಲಿ ಪೌಡರ್ ಹಾಕೊಂಡು ತಿರುಗಾಡ್ತಾವಲ್ಲ ತಲೆ, ಹಾಂ ಟ್ರೆಂಡಿಂಗ್ ಚೇಂಜ್ ಆಗುತ್ತೆ. ಸೊ ಹಾಗೆಯೇ ಕ್ವಶನ್ ಪೇಪರ್ಸಲ್ಲೂ ಟ್ರೆಂಡಿಂಗ್ ಚೇಂಜ್ ಆಗಿದೆ. ಏನು ಇತ್ತೀಚಿನ ಟ್ರೆಂಡಿಂಗ್ ಹೆಂಗಿದೆ ಅಂದರೆ, ಇತ್ತೀಚೆಗೆ ನೀವು ಬೇಕಾದ ಎಲ್ಲ ಕ್ವಶನ್ ಪೇಪರ್ಸ್ ತಗೊಂಡು ನೋಡಿ, IAS KSU FDA SAT ಎಲ್ಲ ಕ್ವಶನ್ ಪೇಪರ್ಸ್ ನೀವು ಅನಾಲಿಸಿಸ್ ಮಾಡಿದಾಗ ಜಾಸ್ತಿ ಕ್ವಶನ್ಸ್ ಬರ್ತಿರೋದು 4 ಸೆಕ್ಟರ್ಲಿ. ಇದು ನಾನು ಭಾಳ ಅಧ್ಯಯನ ಮಾಡಿ ಭಾಳಷ್ಟು ನೋಡಿ ಹೇಳ್ತಾ ಇದ್ದೀನಿ. ಎವ್ರಿ ಟೈಮ್ ಕ್ವಶನ್ ಪೇಪರ್ಸ್ ನೋಡಿ ನಾನು ಹೇಳ್ತಾ ಇದ್ದೀನಿ, ಫಸ್ಟ್ ಜಾಸ್ತಿ ಕ್ವಶನ್ಸ್ ಬರ್ತಾ ಇದೆ ಇತ್ತೀಚೆಗೆ ಕರೆಂಟ್ ಅಫೇರ್ಸ್ ಪ್ರಚಲಿತ ಘಟನೆಗಳು. ಸೊ ಸಡನ್ಲಿ ಒಮ್ಮೆ ಹೋಗೋದು ಬಿಡ್ತಾನೆ, ಒಮ್ಮೆ ಒಂದೊಂದು ಪ್ರಶ್ನೆ ಪತ್ರಿಕೆಯಲ್ಲಿ 30-40 ಕ್ವಶನ್ ಹಾಕಿ ಬಿಡ್ತಾನೆ. ಪ್ರಚಲಿತ ಘಟನೆಗಳು ಯಾಕಂದ್ರೆ ದಿನನಿತ್ಯದಲ್ಲಿ ನಡೆದಿತ್ತು, ದಿನನಿತ್ಯದ ಘಟನೆಗಳ ಬಗ್ಗೆ ನಿಮ್ಗೆ ಎಷ್ಟು ಅವೇರ್ನೆಸ್ ಇದೆ ಅದನ್ನು ಚೆಕ್ ಮಾಡೋಕ್ಕೆ. ಎರಡನೇದು ಏನಪ್ಪ ಅಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಎಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಪರ್ 2ದಲ್ಲಿದೆ, ಜಾಸ್ತಿ ಕ್ವಶನ್ಸ್ ಕೊಡ್ತಾನೆ. ಆಮೇಲೆ FDA SD ನೀವು ಬೇರೆ ಯಾವುದೇ ಎಕ್ಸಾಮ್ ಬರೀತಿದ್ರು ಕೂಡ, ನಿಮ್ಮ ಯಾವಾಗ FDA ಎಕ್ಸಾಮ್ ಸೈನ್ಸ್ ಡೇ ದಿವಸನೇ ಕೊಟ್ಟುಬಿಟ್ಟಿದ್ದ, ಸುಮಾರು 40-50 ಕ್ವಶನ್ ಕೊಟ್ಟು ಹಾಕಿ ರುಬ್ಬಿಟ್ಬಿಟ್ಟಿದ್ದು. ನೆಕ್ಸ್ಟ್ ಎನ್ವಿರಾನ್ಮೆಂಟ್, ಪರಿಸರ ಅಧ್ಯಯನ. ಯಾಕಂದರೆ ಈ ಮುಂದಿನ ದಿನಗಳಲ್ಲಿ ಪರಿಸರ ಭಾಳ ಇಂಪಾರ್ಟೆಂಟ್. ಇವತ್ತು ಎವ್ರಿ ಡೇ ಪರಿಸರ ಅಂದರೆ ನ್ಯೂಸಲ್ಲಿರುತ್ತೆ, ಕ್ಲೈಮೇಟ್ ಚೇಂಜು, ಅದು ಇದು, ಸುಡುಗಾಡು ಹಾಳು ಮೂಳು, ಅಂಟಾರ್ಟಿಕಾ ಕರಗ್ತಾ ಇದೆ, ಸಮುದ್ರ ಮಟ್ಟ ಹೆಚ್ಚಾಗ್ತಿದೆ, ಇವೆಲ್ಲ ಇರ್ತವೆ. ಸೊ ಇವೆಲ್ಲ ಇರ್ತವೆ. ಪರಿಸರ ಅಧ್ಯಯನ ಕೂಡ ತುಂಬ ಇತ್ತೀಚೆಗೆ ಭಾಳಷ್ಟು ಮಹತ್ವ ಪಡ್ಕೊಳ್ತಾ ಇದೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ತುಂಬ ಪಡ್ಕೊಳ್ತಾ ಇದೆ, ಯಾಕಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಭವಿಷ್ಯ, ಫ್ಯೂಚರ್. ಸೊ ಫ್ಯೂಚರ್ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ ಜಾಸ್ತಿ. ಯಾಕಂದರೆ ನಾಳೆ ನೀವು ಅಧಿಕಾರಿಗಳಾದರೆ ಈ ನಿಮ್ಮ ಆಡಳಿತದಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಲ್ಲ ಬಳಸ್ಕೋಬೇಕು, ಯೂಸ್ ಮಾಡ್ಕೋಬೇಕು, ಪರಿಸರ ಭಾಳ ಚಾಲೆಂಜಿಂಗ್ ಇದೆ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ ಆರ್ಟ್ ಆ್ಯಂಡ್ ಕಲ್ಚರ್ಗೆ ಭಾಳ ಮಹತ್ವ ಕೊಡ್ತಾ ಇದ್ದಾರೆ. ಆರ್ಟ್ ಆ್ಯಂಡ್ ಕಲ್ಚರ್, ಕಲೆ ಮತ್ತು ವಾಸ್ತುಶಿಲ್ಪ ಅಂತ ಕರಿತೀವಿ. ಎಸ್, ಮುಂಚೆ ಯಾವ ರಾಜ ಯಾರನ್ನ ಯುದ್ಧ ಮಾಡ್ತದೆ ಅಂತ ಜಾಸ್ತಿ ಕ್ವಶನ್ಸ್ ಬರ್ತದೆ, ಈಗಲೂ ಬರ್ತವೆ, ಈಗ ಇಲ್ಲದಿಲ್ಲ. ಬಟ್ ಈಗ ಯಾವ ರಾಜರ ಕಾಲದಲ್ಲಿ ಯಾವ ಶೈಲಿಯ ದೇವಸ್ಥಾನಗಳು, ದ್ರಾವಿಡ ಶೈಲಿಯ ದೇವಸ್ಥಾನಗಳು, ನಾಗರ ಶೈಲಿಯ ದೇವಸ್ಥಾನಗಳ, ಈ ಥರ ಮೋನೋಸ್ಕ್ರಿಪ್ಟ್ ಅಂದರೆ ಯಾವ ಥರ ಶಿಲ್ಪಗಳು, ಯಾವ ಥರ ಶಿಲ್ಪಗಳು. ಆಮೇಲೆ ಪೇಂಟಿಂಗಲ್ಲಿ ಮಿನಿಯೇಚರ್ ಪೇಂಟಿಂಗ್, ಮುರಾಲ್ ಪೇಂಟಿಂಗ್, ಹೀಗೆ ಅನೇಕ ಪೇಂಟಿಂಗ್ ಆಗಿರ್ಬೋದು, ವಾಸ್ತುಶಿಲ್ಪ ಆಗಿರ್ಬೋದು, ಕಲೆ, ಅನೇಕ ಪ್ರಶ್ನೆಗಳು ಇದ್ರ ಮೇಲೆ ಜಾಸ್ತಿ ಫ್ಯೂಚರ್ ಇದೆ. ಯಾಕಂದರೆ ನಾವು ಭಾರತೀಯರಾಗಿ ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ ಬಗ್ಗೆ ನಮಗೆ ಅರಿವಿರಲಿ ಅನ್ನೋದು. ಈ ಕ್ವಶನ್ಸ್ ಯಾಕೆ ಕೊಡ್ತಾರೋ ಅದು ಅರ್ಥ ಮಾಡ್ಕೋರಿ ನೀವು. ಒಂದು ಪ್ರಚಲಿತ ಘಟನೆಗಳು ಅಂದರೆ ನೀವು ದಿನನಿತ್ಯದಲ್ಲಿ ಎಷ್ಟು ಅವೇರ್ ಇದ್ದೀರಾ, ಅವೇರ್ನೆಸ್ ಇದೆ, ನಿಮ್ಮ ಜಾಗೃತಿ ಇದೆ, ಅದು ಚೆಕ್ ಮಾಡ್ತಾರೆ. ಎರಡನೇದು ಏನಪ್ಪ ಅಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಫ್ಯೂಚರ್, ಭಾರತದ ಪ್ರೆಸೆಂಟ್ ಮತ್ತು ಫ್ಯೂಚರು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೇಲೆ ಇದೆ, ಅದಕ್ಕೆ ಜಾಸ್ತಿ ಮಹತ್ವ ಕೊಡ್ತಾ ಇದ್ದಾರೆ ಈ ಸಬ್ಜೆಕ್ಟ್ಗಳಿಗೆ. ಪರಿಸರ ಅಧ್ಯಯನ, ಯಾಕಂದರೆ ಪರಿಸರ ಅಧ್ಯಯನ ಡೈಲಿ ನ್ಯೂಸಲ್ಲಿ ಇರುತ್ತೆ, ಪರಿಸರಕ್ಕೆ ಸಂಬಂಧಪಟ್ಟದ್ದು ಏನಾದರೂ ವಾಯುಮಾಲಿನ್ಯ, ದೆಹಲಿಯಲ್ಲಿ ವಾಯುಮಾಲಿನ್ಯ, ಅದು ಇದು ದುನ್ನ ಅದನ್ನು ಹಾಳು ಮಾಡಿದ್ದೇ ಇರ್ತದೆ. ಸೊ ಅದು ಇಂಪಾರ್ಟೆಂಟ್. ಆರ್ಟ್ ಆ್ಯಂಡ್ ಕಲ್ಚರ್, ನಮ್ಮ ಭಾರತೀಯ ಸಂಸ್ಕೃತಿ ಬಗ್ಗೆ ನೀವೆಷ್ಟು ತಿಳ್ಕೊಂಡಿದ್ದಾರೆ. ಭಾರತದಲ್ಲಿ ಮಸೀದಿಗಳ ಒಂದು ಕಲೆ ಯಾವುದಿದೆ, ಚರ್ಚ್ಗಳ ಕಲೆ, ವಾಸ್ತುಶಿಲ್ಪ ಯಾವುದಿದೆ, ದೇವಾಲಯಗಳ ವಾಸ್ತುಶಿಲ್ಪ ಎಲ್ಲ. ಸೊ ಇದೆಲ್ಲವನ್ನು ಕವರ್ ಆಗುತ್ತೆ. ಹೀಗಾಗಿ ಈ 4 ಟ್ರೆಂಡಿಂಗ್ ಸಬ್ಜೆಕ್ಟ್ಗಳಿಗೆ ಹೆಚ್ಚಿನ ಮಹತ್ವ ಕೊಡಿ ಅನ್ನೋದು ನನ್ನ ಉದ್ದೇಶ. ನೆಕ್ಸ್ಟ್ 41 ದಿನ ಇದೆ, ಹಾಗಂತೇಳಿ ಇವು 4 ಓದ್ಕೋತ ಕುಂದಿರ್ಬೇಡ್ರಿ, ದಯವಿಟ್ಟು ಐ ರಿಕ್ವೆಸ್ಟ್ ಯು, ಇವು 4 ಓದ್ಕೋತ ಕುಂದಿರ್ಬೇಡ್ರಿ. ನಾನು ನಿಮಗೆ ಪ್ರಿಪ್ರೇಷನ್ ಈಸಿ ಮಾಡಿಕೊಡ್ತಾ ಇದ್ದೆ. ಇದೊಂದೇ ಅಂತಲ್ಲ, KS ಎಕ್ಸಾಮ್ ಒಂದೇ ಅಂತಲ್ಲ, ನೀವು ಯಾವುದೇ ಎಕ್ಸಾಮ್ ಬರೀರಿ, ಎಲ್ಲ ಎಕ್ಸಾಮಲ್ಲಿ ಈ ಟ್ರಿಕ್ಸ್ನ ಅಳವಡಿಸ್ಬೇಕು. ನೀವು ಫಸ್ಟ್ ಕಟ್ ಆಫ್ ನೋಡ್ಕೊಂಡು ಹೋಗಿ. ಒಂದೇ ಟ್ರಿಕ್ ಏನಪ್ಪ ಅಂದರೆ ಕಟ್ ಆಫ್ ನೋಡ್ಕೊಂಡು ಹೋಗ್ಬೇಕು, ಕಟ್ ಆಫ್ ಮೇಲೆ ನೀವು ಆನ್ಸರ್ ಮಾಡಬೇಕು. ಸುಮ್ಮನೆ ಎಲ್ಲದಕ್ಕೂ ಆನ್ಸರ್ ಮಾಡ್ಕೊತ ಕುಂದಿರ್ಬೇಡ್ರಿ. 100ಕ್ಕೆ 100 ಯಾರು ಹಾಕಿ ಬರ್ತೀನಿ ನೀವು ಎಂದೂ ನೋಡ್ಬಿಡ್ತು, ನಾನು ಗ್ಯಾರಂಟಿ ಕೊಡ್ತೀನಿ. ಹಂಗಿರಲ್ಲ ಎಕ್ಸಾಮ್ಸ್, ಹಂಗಿರಲ್ಲ. ಅವೆಲ್ಲ ಕ್ವಶನ್ಸ್ ನಿಮ್ಗೆ ಅಟೆಂಪ್ಟ್ ಮಾಡಿದ್ವು ಹಾಕಂತ ಹಾಕ್ಬಾರ್ದು.
ಕರೆಕ್ಟ್ ಗೊತ್ತಿದ್ರೆ ಹಾಕ್ಬೇಕಿಲ್ಲ ಅಂದ್ರೆ ಹಾಕ್ಬಾರ್ದು. ಒಂದು ಎರಡನೇ ಟ್ರಿಕ್ಸ್ ಏನಪ್ಪಾ ಅಂದ್ರೆ ಟ್ರೆಂಡಿಂಗ್ ಬಗ್ಗೆ ಹೇಳಿದ್ರಿ. ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ವಿಷಯಗಳ ಮೇಲೆ ಜಾಸ್ತಿ ಕ್ವಶನ್ಸ್ ಬರ್ತಾ ಇದೆ, ಇವುಗಳಿಗೆ ಸ್ವಲ್ಪ ಹೆಚ್ಚಿನ ಮಹತ್ವ ಕೊಡಿ ಅನ್ನೋದು ನನ್ನ ಉದ್ದೇಶ. ಇವುಗಳಷ್ಟೇ ಓದ್ಬೇಡಿ, ಬೇರೆ ಸಬ್ಜೆಕ್ಟ್ ಬರಲ್ಲ ಅಂತ ಹೇಳಿಲ್ಲ, ಬೇರೆದ್ದು ಬರುತ್ತೆ. ಇವುಗಳಿಗೆ ಹೆಚ್ಚಿನ ಮಹತ್ವ ಕೊಡಿ, ಇದು ನಿಮ್ಮ ಸ್ಕೋರ್ಗೆ ಯೂಸ್ ಆಗಲಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿ ಈಗಲೇ ಸಬ್ಸ್ಕ್ರೈಬ್, 10 ಸೆಕೆಂಡ್ ಟೈಮ್ ತೊಗೊಂಡು ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊಂದೆಲ್ಲ ನಿಮಗೆ ಟ್ರಿಕ್ಸ್ ಕೊಟ್ಟು ನಾನು ನನಗೋಸ್ಕರ ಒಂದು ಸಬ್ಸ್ಕ್ರೈಬ್ ಮಾಡ್ಬೋದಲ್ಲ, ಮಾಡಿ ಒಂದು ಲೈಕ್ ಮಾಡಿ ಕೆಳಗೆ. ಸರ್ ಈ ಟ್ರಿಕ್ಸ್ ನಮ್ಗೆ ಯೂಸ್ ಆಗುತ್ತೆ ಅನ್ನೋ ಅನಿಸಿದ್ರೆ ನಿಮಗೆ ಕೆಳಗಡೆ ಒಂದು ಲೈಕ್ ಮಾಡಿ. ಆಮೇಲೆ ಇದನ್ನು ತೊಗೊಳೋದನ್ನು ಮರಿಬೇಡಿ. ನನಗೆ ವಾಟ್ಸಪ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ಘಟನೆಗಳಂತ ಟೈಪ್ ಮಾಡಿದ್ರೆ ನಾನು ನಿಮಗೆ ವಾಟ್ಸಪ್ಪಲ್ಲಿ ಕಳಿಸಿರ್ತೀನಿ, 24 ಗಂಟೆ ಒಳಗಾಗಿ ರಿಪ್ಲೈ ಮಾಡಿರ್ತೀನಿ. ಕ್ಲಿಯರ್ ಇದೆಯಾ? ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು, ಧನ್ಯವಾದಗಳು.